ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ ಸುನಾನಿ. ಇವತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನ ಹನುಮಗಿರಿ ಹೋಗಿದ್ವಿ. ಸೊ ಯಾವ ರೀತಿ ದೇವಸ್ಥಾನ ಇದೆ ಅನ್ನೋದನ್ನು ಇವತ್ತಿನ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ತಪ್ಪದೇ ಕ್ಲಿಕ್ ಮಾಡಿ. ಸೊ ನೀವು ನೋಡ್ತಾ ಇದ್ದೀರಾ, ಸೊ ಎಂಟ್ರೆನ್ಸ್ಗಳದ್ದು ಈ ರೀತಿ ಇರುತ್ತೆ. ಸೊ ಒಂದು ಗಾರ್ಡನ್ ಹಿಂಗಿದೆ, ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ನಡೀತಾ ಹೋಗು ಅಂದರೆ ಹಾಲ್ ಇದೆ. ಸೊ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದಾಗ ಸೊ ಈ ರೀತಿ ಎಲ್ಲ ಕಲ್ಲಿನ ಮೇಲೆ ಕೆತ್ತನೆ ಮಾಡಿ ಬರೆದಿದ್ದಾರೆ ನೋಡ್ತಾ ಇರ್ಬೋದು. ಸೊ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಎಲ್ಲ ಬರೆದಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ಇಲ್ಲೊಂಥರ ಪಾರ್ಕ್ ಥರ ಇದೆ, ತುಂಬಾ ಚೆನ್ನಾಗಿರುವಂತಹ ದೇವಸ್ಥಾನ. ಸೊ ಹಾಗಾಗಿ ನಾನು ನಿಮಗೆ ಕೆಲವರು ಹೋಗಿರೋದಿಲ್ಲ, ಸೊ ಅಂಥವ್ರಿಗೆ ಖಂಡಿತವಾಗಲೂ ನೋಡಬಹುದು ಅನ್ನುವಂತಹ ಒಂದು ದೃಷ್ಟಿಯಿಂದ ಈ ವಿಡಿಯೋನ ಮಾಡಿದ್ದೀನಿ. ಇದೇ ನೋಡ್ತಾ ಇರ್ಬೋದು, ಇದೇ ದೇವಸ್ಥಾನ. ಸೊ ಸ್ಟೆಪ್ಸ್ ಹತ್ಕೊಂಡು ಒಳಗಡೆ ಹೋದರೆ ದೇವಸ್ಥಾನ ಇದೆ. ಸೊ ಒಳಗಡೆ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋದಕ್ಕೆ ಕಾಲವು ಇರಲಿಲ್ಲ, ಸೊ ಹಾಗಾಗಿ ವೀಡಿಯೋ ಮಾಡಿರಲಿಲ್ಲ. ಸೊ ಸರೌಂಡಿಂಗ್ ಅಂದರೆ ವ್ಯೂ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಪಾರ್ಕ್ ಥರ ಇದೆ, ಸೊ ಇದರೊಳಗಡೆ ಎಂಟ್ರಿ ಇಲ್ಲ. ಸೊ ನಡ್ಕೊಂಡು ನಾವು ಹೋಗಬೇಕಷ್ಟೇ, ಒಳಗಡೆಗೆ ಹೋಗೋ ಹಾಗಿಲ್ಲ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆಯೇ ಅಲ್ಲಿ ಗೋಶಾಲೆ ಕೂಡ ಆಯಿತು, ನೀವು ನೋಡ್ಬೋದು. ಸೊ ಅದನ್ನು ಕೂಡ ಕೆಲವೊಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ತುಂಬಾ ಖುಷಿಯಾಯಿತು, ತುಂಬಾ ಎಂಜಾಯ್ ಮಾಡಿದ್ವಿ, ನೀವು ನೋಡ್ಬೋದು. ಸೊ ಇದು ಬಂದು ಹನುಮಗಿರಿ ದೇವಸ್ಥಾನ. ಸೊ ನೋಡ್ಕೊಂಬನ್ನಿ ಯಾವ ರೀತಿಯಾಗಿದೆ ಅಂತ. ಹಾಗೆಯೇ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಈ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.